ನಮಸ್ಕಾರ ರೈತರೆ, ನಾವು ಈಗ ರಾಜ್ ಬರ್ಡ್ ಫಾರ್ಮ್ ಅಂತ ಒಂದು ಸಣ್ಣ ಬರ್ಡ್ ಫಾರ್ಮ್ ವಿಸಿಟ್ ಮಾಡಲಿಕ್ಕೆ ಬಂದಿದ್ದೇವೆ. ಇದು ಮೂಡಿಗೆ ತಾಲೂಕಿನ ಗಂಟಲ್ಕಂಟೆ ಎಂಬ ಊರಲ್ಲಿ ಇದೆ. ಇವರು ರಾಜಸ್ಥಾನ ಹಾಗೂ ಪಂಜಾಬಿಂದ ತಂದಂಥ ತಳಿಗಳನ್ನು ಸಾಕ್ತಾ ಇದ್ದಾರೆ. ಎಲ್ಲ ತಳಿಗಳು ನಮ್ಮ ಈ ಹವಾಗುಣಕ್ಕೆ ಇಂಡಿಯಾ ವೈದ್ಯರಿಗೆ ಸೂಟ್ ಆಗಿವೆ. ಒಳ್ಳೆ ಕ್ವಾಲಿಟಿಯಲ್ಲಿ ಇವೆ ಎಲ್ಲ ಆಡುಗಳು ನೋಡಿ. ಇವರು ರಾಜ ಸೋಜಾತಿ, ಕುದುರಿ ಹಾಗೂ ಶಿರೋಯಿ, ಬೀಟಲ್ ಎಲ್ಲ ತಳಿಗಳು ಇವರ ಹತ್ರ ಲಭ್ಯವಿದೆ. ಇವರ ಫಾರ್ಮಿನ ಓನರ್ ನಾವೀಗ ನಿಮ್ಮ ಫಾರ್ಮನ್ನು ಇವರು ತೋರಿಸ್ತಾ ಇದ್ದಾರೆ. ನೋಡಿ, ಸಣ್ಣ ಜಾಗದಲ್ಲಿ ತುಂಬ ಚೆನ್ನಾಗಿ ಮಾಡಿ ಸಾಕ್ತಾ ಇದ್ದಾರೆ. ಅದು 20 ಆಡುಗಳನ್ನು ಸಾಕ್ತಾ ಇದ್ದಾರೆ. ಅದೆಲ್ಲ ಒಳ್ಳೆ ಚೆಂದ ಕ್ವಾಲಿಟಿಯಲ್ಲಿ ಇವೆ ನೋಡ್ಬೋದು ನೀವು. ಇದು ನಮ್ಮ ಈ ವಾತಾವರಣಕ್ಕೆ ಹೊಂದಿಕೊಳ್ತವೆ ಅಂತ ಇವರು ತೋರಿಸಿಕೊಟ್ಟಿದ್ದಾರೆ. ಈಗ ಇವತ್ತೊಂದೆರಡು ಮಾತುಗಳನ್ನು ಆಡುವ. ನಮಸ್ಕಾರ ರೈತ ಬಾಂಧವರೇ, ನಮ್ಮ ನಾವೊಂದು ಗೋಟ್ ಫಾರ್ಮಿಗೆ ಬಂದಿದ್ದೇವೆ. ಅವರ ಹೆಸರು ಶರೀಫ್ ಜಿ ಕೆ ಅಂತ, ನಾನು ಅವರ ಇಂಟ್ರೂಸ್ ಮಾಡ್ತಿದ್ದೇನೆ. ನೋಡಿ, ಸಲಾಮಲೇಕುಂ. ನಿಮ್ಮ ಗೋಟ್ ಫಾರ್ಮ್ ಹೆಸರು ಎಂತದ್ದು? ನಿಮ್ಮದು ಭಾರತ್ ಗೋಟ್ ಫಾರ್ಮ್. ಭಾರತ್ ಗೋಟ್ ಫಾರ್ಮ್ ಇದು ಎಲ್ಲಿ ಲೊಕೇಶನ್? ಇದು ಗಂಟಲ್ಗಟ್ಟೆ. ಗಂಟಲ್ಗಟ್ಟೆ ಮೂರುವರೆಯಿಂದ 6 ಕಿಲೋಮೀಟರ್. ಗಂಟಲ್ಗಟ್ಟೆ, ಗಂಟಲ್ಗಟ್ಟೆ ಮೂರು 4 ಕಿಲೋಮೀಟರ್. ನೀವು ಯಾವುದೆಲ್ಲ ಬ್ರೀಡ್ ಸಾಕ್ತಾ ಇದ್ದಾರೆ ಈಗ? ಕೋಟ, ಬೀಟಲ್, ಸಿರುವೈ, ಬರ್ಬರಿ, ಬಾರ್ಬರಿ, ಮತ್ತು ಇದು ಕೋಟ ಇದೆ, ಬರ್ಬರಿ ಇದೆ, ಸಿರುವೈ ಇದೆ, ಮತ್ತು ಸೋಜತ್ ಇದೆ. ಹಾಂ ಹಾಂ, ಇದ್ರ ಯಾವುದು ಸೇಲ್ ಇದೆ? ಸೇಲ್ ಮರಿಗಳೆಲ್ಲ ಸೇಲ್, ಸಣ್ಣ ಸಣ್ಣ ಮರಿಗಳೆಲ್ಲ ಸೇಲ್. ಸರಿ ಭಾಯ್, ನಿಮ್ದು ಇದು ಆಡಿದ್ದು ರೇಟ್ ಹೇಗೆ ಅಂತ ಹೇಳ್ಬೋದಾ? ಮರಿಗಳಿಗೆ 14,000, 15,000. ಹಾಂ ಹಾಂ, 13,000 ಇದೆ. ಮತ್ತು ಕೋಟ ಕೊಡ್ತೇನೆ. ಕೋಟ ಹೇಗೆ, ಅದು ಕೆ ಜಿ ಲೆಕ್ಕದಲ್ಲಿ ಕೊಡ್ತೀರಲ್ಲ? ಹುಂಡಿ ಲೆಕ್ಕದಲ್ಲಿ ಹುಂಡಿ ಕೊಡ್ತೇನೆ, ಕೋಟನು. ಹಾಂ, ಕೋಟ ಪೊಲೀಸ್. ಏನಿಲ್ಲ, ಸಾಕ್ಲಿಕ್ಕೇನು ಇದು ಸಾಕ್ಲಿಕ್ಕೇನು ಇದು ಬರೋದಿಲ್ಲ. ಇದಕ್ಕೆ ನಾವು ಇಲ್ಲಿ ಏನು ಲೋಕಲ್ ಫುಡ್ ಉಂಟು ಅದೇ ಹಾಕಿ ಸಾಕೋದು. ಲೋಕಲ್ ಫುಡ್ ಏನುಂಟು ಅದೇ ಹಾಕಿ ಸಾಕೋದು. ಮತ್ತು ಅರಿಪತ್ತಿ ಆ ಥರದ್ದು ಒಂದು ಬೇಡ. ಈಗ ಮೇಯಿಸ್ತೇವೆ, ಅದೆಲ್ಲ ನಮ್ಮ ಇಲ್ಲಿ ಸಟ್ಟಾಗಿರೋದು ಆಡು. ಅದು ಹೇಗೆ ಬೇಕಾದರೆ, ಹೇಗೆ ಬೇಕಾದರೆ ನಿಮಗೆ ಸಾಕ್ಬೋದು. ಇಲ್ಲೇ ಮರಿ ಹಾಕಿರೋದು, ಇಲ್ಲೇ ಸಟ್ ಮಾಡಿದ ಆಡು. ಸಣ್ಣ ಮಕ್ಕಳಿಗೂ ಸಾಕ್ಬೋದು, ಏನಿಲ್ಲ. ಅದರಲ್ಲಿ ನಾವು ಈಗ ಬಿಟ್ಟರೆ ಮೇಯ್ಕೊಂಡು ಬರ್ತದೆ, ಅಷ್ಟು ಸ್ಟಡಿ ಮಾಡಿದ್ದೇವೆ. ಇದೆಲ್ಲ ಇಲ್ಲೇ ಇಲ್ಲೇ ತಂದು ಇಲ್ಲೇ ಮರಿ ಹಾಕಿದ್ದು ಆಡುಗಳು. ಅದೆಲ್ಲ ಹೇಳ್ತಾರಲ್ಲ ಸರ್, ಅದು ರಾಜಸ್ಥಾನದ ಆಡು, ಪಂಜಾಬಿದ ಆಡು, ಇಲ್ಲೆಲ್ಲ ಕಷ್ಟ ಆಗ್ತದೆ ಸಾಕಲಿಕ್ಕೆ, ಅದರ ಫುಡ್ ಎಲ್ಲ ಆಗೋದಿಲ್ಲ ಅಂತ. ನೀವು ಇಲ್ಲಿ ಲೋಕಲ್ ಚೆಂದ ಮಾಡಿ, ಲೋಕಲ್ ಏನು ಹತ್ತಿ ಸಿಗ್ತದೆ ಅದು ಇದೆಲ್ಲ, ಏನು ಬೇಕಾದರೆ ಯಾವ ಸೊಪ್ಪು ಬೇಕಾದರೆ ಕಟ್ಬೋದು, ಅದೇನಿಲ್ಲ, ಎಲ್ಲ ತಿಂತದೆ. ನಾವು ಜೀರೋ ಮೇಂಟೆನೆನ್ಸಲ್ಲಿ ಸಾಕ್ತಾ ಇರೋದು. ಈಗ ಈ ಮರಿಗಳು ಮಾರಾಟಕ್ಕೆ ಇವೆ. ಇದು ಶಿರೋಯಿ ತಳಿ, ಇದು ಇದು 3 ತಿಂಗಳ ಮರಿ, 20 ಕೆಜಿಯಲ್ಲಿ ಇದೆ. ಈಗ 20 ಕೆಜಿ ಮೇಲೆ ಇದೆ, ನೋಡ್ಬೋದು ನೀವು. ಒಳ್ಳೆ ಕ್ವಾಲಿಟಿಯಲ್ಲಿದೆ. ಯಾರಿಗಾದ್ರು ಬೇಕಾದರೆ ನಮ್ಮ ಶರೀಫ್ ಅವರಿಗೆ ವಿಚಾರಿಸ್ಬೋದು. ಇವರ ನಂಬರನ್ನು ನಾವು ಡಿಸ್ಕ್ರಿಪ್ಷನಲ್ಲಿ ಹಾಕ್ತಾ ಇದ್ದೇವೆ. ಇದು ಕೂಡ ಇವರ ಹತ್ರ ಒಂದು 3 ಮರಿಗಳು ಮಾರಾಟಕ್ಕೆ ಇವೆ. ಎಲ್ಲ ಒಳ್ಳೆ ಕ್ವಾಲಿಟಿಯಲ್ಲಿವೆ, ಒಳ್ಳೆ ಹೆವಿ ಆಗುವಂಥದ್ದು ಆಡುಗಳಿವೆ.